ಅಯ್ಯೋ ಮೈಕ್ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಯಾರಿ ಹೇಳೋಣ ನಮ್ಮ ಪ್ರಾಬ್ಲಮ್ ಹಲೋ ನಮಸ್ಕಾರ ಯೂಟ್ಯೂಬ್ ಎಲ್ಲ ಹೇಗಿದ್ದೀರಾ ನನ್ನ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ನಾವೀಗ ತೀರ್ಥಹಳ್ಳಿಯಲ್ಲಿದ್ದೀವಿ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದ್ರೆ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ತೀರ್ಥಹಳ್ಳಿಯಿಂದ 45 ರಿಂದ 50 ಕಿಲೋಮೀಟರ್ ಆಗುತ್ತೆ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಸಕ್ರೆಬೈಲಿನ ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಹೇಳಬೇಕು ಅಂತ ಆದ್ರೆ ಕರ್ನಾಟಕ ಗವರ್ನಮೆಂಟ್ ಅವರು ನಡೆಸ್ತಾ ಇದ್ದಾರೆ ಈ ಕ್ಯಾಂಪ್ನ ಹೆಚ್ಚು ಕಮ್ಮಿ 20 ರಿಂದ 22 ಆನೆಗಳಿದ್ದಾವೆ ಇಲ್ಲಿ ಇದ್ಯಾವುದೇ ಝೂ ತರ ಅಲ್ಲ ವಿಸಿಟರ್ಸ್ಗೆ ಬೆಳಗ್ಗೆ 8:30 ಇಂದ 11:30 ತನಕ ಓಪನ್ ಇರುತ್ತೆ ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ ಹಾಗೆ ನಾವು ಅಲ್ಲಿ ಡೆಸ್ಟಿನೇಷನ್ ಹತ್ತತ್ರ ಹೋದ ತಕ್ಷಣ ಮತ್ತೆ ಸಿಗ್ತೀವಿ ಅಲ್ಲಿ ತನಕ ಒಂದು ವಿರಾಮ ಇವಾಗ ಸಕ್ರೆಬೈಲ್ ಕ್ಯಾಂಪ್ ಹತ್ತತ್ರ ಬಂದ್ವಿ ನಾವೀಗ ಸಕ್ರೆಬೈಲ್ ಫಾರೆಸ್ಟ್ ಅಲ್ಲಿ ಇದ್ದೀವಿ ಮಳೆಗಾಲದಲ್ಲಿ ಈ ರೋಡಲ್ಲಿ ಗಾಡಿ ಓಡಿಸೋದಕ್ಕೆ ಆಗಲ್ಲ ಅಷ್ಟು ಒಂಥರ ವಿಂಡ್ ಬ್ಲಾಸ್ಟ್ ಇರುತ್ತೆ ಮಳೆನೂ ಸಿಕ್ಕಾಪಟ್ಟೆ ಹೊಡಿತಾ ಇರುತ್ತೆ ಇವಾಗ ರೋಡ್ ಸೈಡ್ ಎಲ್ಲ ನೋಡಿದ್ರೆ ಫುಲ್ ಒಣಗ್ಬಿಟ್ಟಿದೆ ಮರ ಎಲ್ಲ ಮಳೆಗಾಲದಲ್ಲಿ ಎಷ್ಟು ಗ್ರೀನ್ ಇರುತ್ತೆ ಅಂದ್ರೆ ಸಖತ್ತಾಗಿರುತ್ತೆ ಇವಾಗ ಒಂದು ಜಾಗ ಬರುತ್ತೆ ನೋಡಿ ಅಲ್ಲಿ ನಮ್ದು ಎಕ್ಸ್ಟ್ರಾಆರ್ಡಿನರಿ ಸ್ವೀಟ್ ಮೆಮೊರೀಸ್ ಇದೆ ಅದು ತೋರಿಸ್ಬಿಡ್ತೀನಿ ನೋಡಿ ಯಾವ ಜಾಗದಲ್ಲಿ ಅಂತ ಹೇಳಿ ತೋರಿಸ್ತೀನಿ ಈ ಹಂಸ ಬಂತಲ್ಲ ಇದೆ ಹಂಸ ನೋಡ್ಕೊಳ್ಳಿ ಏನಂತ ಅವತ್ತಲ್ಲಿ ಬಿದ್ದಿದ್ವಿ ಯಾಕಪ್ಪ ಅಂತ ಅಂದ್ರೆ ನಾನು ಒಂದು ತಪ್ಪು ಮಾಡಿದ್ದೆ ಡಿಸ್ಕ್ ಪ್ಯಾಡ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಲ್ಲ ಬ್ರೇಕ್ ಚೆಕ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಪ್ಯಾಡ್ ಡಿಸ್ಕ್ ಪ್ಯಾಡ್ ವರ್ಮ್ ಔಟ್ ಆಗಿಬಿಟ್ಟಿತ್ತು ಹಾಗಾಗಿ ಬ್ರೇಕ್ ಲಾಕ್ ಆಗಿಬಿಡ್ತು ಗಾಡಿಯಲ್ಲಿ ABS ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದೇ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆವಾಗ ABS ಇದ್ರೆ ನಿಮ್ಮ ಬ್ರೇಕ್ ಲಾಕ್ ಆಗಲ್ಲ ಯಾವುದೇ ವೆಟ್ ಸರ್ಫೇಸಲ್ಲಿ ಇಲ್ಲ ಅಂದ್ರೆ ವಿಡಿಯೋ ಥರ ಆಗ್ಬಿಡುತ್ತೆ ಮನೆಯವರು ಹಿಂದೆ ಕೂತ್ಕೊಂಡು ಒಂದೊಂದು ಹಂಪಿಗೆ ಒಂದೊಂದು ದೇವ್ರ ಹೆಸರು ಹೇಳ್ತವ್ರೆ ಇಲ್ಲಿಗೆ ಸಕ್ರೆಬೈಲ್ ಫಾರೆಸ್ಟ್ ಮುಗೀತು ನೆಕ್ಸ್ಟ್ ಎಲಿಫೆಂಟ್ ಕ್ಯಾಂಪ್ ಸಕ್ರೆಬೈಲ್ ಆನೆ ಬಿಡಾರ ಈಗ ನಾವು ಸಕ್ರೆಬೈಲ್ ಆನೆ ಬಿಡಾರದ ಎದುರ ಇದೀವಿ ಬಂದು ತೋರಿಸು ಮಕ್ಕ ನೋಡೋಣ ನಿಂದು ಇಲ್ಲಿ ಎಂಟ್ರಿ ಟಿಕೆಟ್ 100 ರೂಪಾಯಿ ಒಬ್ರಿಗೆ ಮೊದ್ಲು ಕನ್ನಡಕ ತೆಗಿರೆ ನೋಡಕ್ ಆಗ್ತಾ ಇಲ್ಲ ಸ್ವಾಮಿ ಮುಖ ಯಾಕೆ ಈ ತರ ಇದೆ ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ ಕೇಶವ 33 ವರ್ಷ ಹಾಸನದ ವಿಭಾಗದ ಸಕಲೇಶ್ಪುರ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿರುತ್ತದೆ ಇದು ಕಣ್ ಕಾಣಲ್ಲ ಈ ಆನೆಗೆ ಕೆಜಿ ಅಪ್ಪ ಇಲ್ಲೊಬ್ರು ಇದಾರೆ ನೋಡಿ ಆಲೆ 13 ವರ್ಷ ಈ ಆನೆಗೆ ಇಲ್ಲೊಂದು ಆನೆ ಇದೆ ಸಾಗರ ಅಂತ ಗಂಡಾನೆ ಚಿಕ್ಕ ಆನೆ ಇದೆ ಇದು ಇದ್ರ ಹೆಸರು ಐರಾವತ ಅಂತ ಹೇಳ್ಬಿಟ್ಟು ಒಂದು 6 ವರ್ಷ ಚಿಕ್ಕದು ಅಯ್ಯಪ್ಪ ಒಂಥರ ಹಾಡ್ ಹಾಡಿದೆ ತುಂಬಾ
ಹೆಣ್ಮಕ್ಕಿ ಹೋಗು. ಇದು ಕುಂತಿ ಅಂತ ಹೆಣ್ಣಾನೆ, ಇವಕ್ಕೂ 36 ವರ್ಷ ಇದೆ. ನಾಲ್ಕು ತಿಂಗಳ ಆನೆ ಇದು ನೋಡಿ. ಇಲ್ಲಿ ಆನೆ ಮೇಲೆ ಸವಾರಿ ಮಾಡ್ಬೋದು, ಇದಕ್ಕೆ ಎಕ್ಸ್ಟ್ರಾ ಪ್ರೈಸ್ ಟಿಕೆಟ್ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ತುಂಗಾ ಬ್ಯಾಕ್ ವಾಟರ್ ಅಲ್ಲಿ ಇದ್ರೆ ಇಲ್ಲೇ ಆನೆಗಳಿಗೆಲ್ಲ ಡೈಲಿ ಸ್ನಾನ ಮಾಡಿಸ್ತಾರೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಇದು ತುಂಗಾ ಡ್ಯಾಮ್. ಇದು ನೋಡಿ, ಇಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ ಒಳ್ಳೆ ಆರಾಮ್ಸೆ. ಉಜ್ಜಗಡ್ಡಿ ನಿನ್ಮಯ್ಯ ಆನೆ ಮೈ. ಉಜ್ಜ ಬಟ್ಟೆ ಉಜ್ಜು, ಬೆಳ್ಳಗಾಗ್ಬೇಕು ನೋಡು, ಕರಿ ಇರೋ ಅಂದ್ರೆ ಬೆಳ್ಳಗಾಗ್ಬೇಕು. ಉಜ್ಜು ನೋಡಿ, ಆಗಿದಾಗ್ಲಿ ಮಾರಮ್ಮನ ಜಾತ್ರೆ ಅಂತ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ನೀರು ಹುಡ್ಕೋತ ನಾವು ಹಿಂಗೆ ಮಲ್ಕೊಂಡು ನಮಗೂ ಹಿಂಗೆ ಮೇಯುತ್ತಾ ಇದ್ರೆ ಚೆನ್ನಾಗಾಗುತ್ತಲ್ಲ ಸರ್. ಡೈಲಿ ಹೀಗೆ ಸ್ನಾನ ಇರುತ್ತಾ? ಎಲ್ಲ ಆನೆಗಳಿಗೂ ಡೈಲಿ ಹೀಗೆ ಸ್ನಾನ ಮಾಡಿಸ್ತೀರಾ? 20 ಆನೆಗಳಿದ್ದಾವೆ. ಈ ಆನೆಗಳೆಲ್ಲ ಇಲ್ಲೇ ಹುಟ್ಟಿದ್ದು ಅನ್ಸುತ್ತಲ್ಲ? ಮರಿಗಳೆಲ್ಲ ಇಲ್ಲೇ ಹುಟ್ಟಿದ್ದು. ಅಂದ್ರೆ ಎಲ್ಲಿ ಹಿಡಿಯೋದು, ಯಾವ ತರ ಊರಲ್ಲೆಲ್ಲ ಬಂದು ಜನನೆಲ್ಲ ಸಾಯಿಸಿ ತಿಂದು ಗದ್ದೆ ಎಲ್ಲ ತಿಂದು ತೊಂದರೆ ಕೊಟ್ಟವಲ್ಲ ಜನಗಳಿಗೆ? ಆಮೇಲೆ ಇಲ್ಲಿ ತಂದು ಪಳಗ್ಸೋದು. ಅದು ದೊಡ್ಡ ಆನೆಗಳು ಹಿಡಿದ್ಮೇಲೆ ಪಳಗ್ಸಕ್ ಬರುತ್ತ? ಅಂದ್ರೆ ಈಗ ನಾ ಎಲ್ಲ ಬೇರೆ ಇದ್ರೆ ಮರಿಗಳಲ್ಲೇ ಪಳಗ್ಸ್ಬೇಕು ಅಂತ ಹೇಳ್ತಾರ? ದೊಡ್ಡಾನೆನೂ ಪಳಗಿಸ್ಬೋದು, ಮರಿಗಳನ್ನ ಪಳಗಿಸ್ಬೋದು, ಎಲ್ಲರನ್ನೂ ಪಳಗಿಸ್ಬೋದು. ಇದು ಹೇಗೆ ಈಗ ಸ್ನಾನ ಮಾಡಿಸಿ ಇಲ್ಲೇ ಇರ್ತಾರ ಅಥವಾ ಕರ್ಕೊಂಡು ಹೋಗಿ? ಎಲ್ಲ ಕಾಡಿ 1 ಗಂಟೆ ನಂತರ ಕಾಡಿಗೆ ಬಿಟ್ಟಿವಿ. ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಮತ್ತೆ ಅಲ್ಲಿ ತನಕ ನೀವು ಅವ್ರ ಅಜ್ಜ ಜೊತೆ ಇರ್ತೀರಾ? ಈಚೆ ಬಾ, ಈಚೆ ಬಾ. ಉಟ್ಟು ಅಂದ್ರೆ ಅಲ್ಲಿ ಕಟ್ಟಿರ್ತೀರಾ? ಕಟ್ಟಿರಲ್ಲ ಸರ್, ಬಿಟ್ಟಿರ್ತೀವಿ. ಸಿಗತ್ತಾ? ಬಿಟ್ಟಿರ್ತೀವಿ. ಸಿಗತ್ತಾ? ಸಿಗುತ್ತೆ. ನಾವು ಬಿಟ್ಟಿರೋ ಪಾಯಿಂಟ್ ಇಂದ ಹೋಗಿರತ್ತೆ ಒಂದು 7-8 ಕಿಲೋಮೀಟರ್, 10-15 ಕಿಲೋಮೀಟರ್. ಯಪ್ಪ, ನೀವು ಅಂದ್ರೆ ಹುಡ್ಕ ದಿನ ಹುಡ್ಕೋದಾಗತ್ತಲ್ಲ? ದಿನ ಹುಡ್ಕೋದಾಗತ್ತೆ, ಅದೇ ನಮ್ ಕೆಲಸ. ಹುಡ್ಕ ತೋಲ್ಮ 7-8 ಕಿಲೋಮೀಟರ್ ಆಚೆ ಹೋದ್ರೆ ಎಲ್ಲಿ ಅಂತ ಹುಡುಕ್ತಾರೆ. ಅವರು ಆನೆ ಕೇರ್ ಟೇಕರ್ ಬಾಲ್ ಅಂತ ಹೇಳ್ಬಿಟ್ಟು ಆನೆ ಬಗ್ಗೆ ಮತ್ತೆ ಇಲ್ಲಿ ಇದ್ರ ಬಗ್ಗೆ ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರು, ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಆಚೆ ಹೋಗೋಣ. ನೋಡಿ ಈಗ ಕರ್ಕೊಂಡು ಹೋಗ್ತಾರೆ ಅನ್ನ ಮೇಲೆ. ಯಾವ ಬೋಟ್ ಬೇಡ, ಯಾವ ತೆಪ್ಪನ ಬೇಡ. ಚಕ್ರವೆಲ್ ಎಲಿಫೆಂಟ್ ಕ್ಯಾಂಪ್ ನೋಡಿ ಮುಗಿಸಿದ್ವಿ, ಹಾಗೆ ಆನೆಗೆ ಸ್ನಾನ ಮಾಡಿಸಿದ್ವಿ, ಆನೆ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಫಸ್ಟ್ ಫನ್ ಚೆನ್ನಾಗಿತ್ತು. ಹೀಗೆ ಎಳ್ನೀರು ಗಿಳ್ನೀರು ಒಂಚೂರು ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.